ನಾವು ಪಾಪಿಗಳಾಗಿದ್ದೇವೆ ಎಂದು ತಿಳಿದುಕೊಳ್ಳುವವರೆಗೂ ನಾವು ಬಾಯಾರುವುದಿಲ್ಲ ಸಹೋದರ ಸಹೋದರಿಯರೇ ಮುಪ್ಪಾದ ಜೀವಿತಕ್ಕೆ ಬೆಳಕನ್ನು ನೀಡುವ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಯೋಹಾನನು ಬರೆದ ಸುವಾರ್ತೆಯ ಅಧ್ಯಯನದಲ್ಲಿ ಇಂದು ನಾವು ಸಮಾರಿಯ ಸ್ತ್ರೀಯೊಡನೆ ಏಸುವಿನ ಸಂಭಾಷಣೆಯ ಮುಂದುವರೆದ ಭಾಗದಲ್ಲಿ ಹೊಲಗಳು ಬೆಳ್ಳಗಾಗಿ ಕೊಯ್ಲಿಗೆ ಬಂದಿವೆ ಬದಲಾದ ಜೀವಿತದ ಸಾಕ್ಷಿ ಒಬ್ಬ ಪ್ರಧಾನನು ತನ್ನ ಮನೆಯವನನ್ನು ಕ್ರಿಸ್ತನಿಗೆ ಸಂಪಾದಿಸಿಕೊಂಡನು ಈ ಆಳವಾದ ನಂಬಿಕೆಯ ಸತ್ಯವನ್ನು ಧ್ಯಾನ ಮಾಡಲಿರುವೆವು ಆದುದರಿಂದ ಪ್ರಿಯರೇ ದೇವರ ವಾಕ್ಯವು ನಮ್ಮ ನಂಬಿಕೆಯನ್ನು ಬಲಪಡಿಸಿ ನಡೆಸಲು ಬೇಡಿಕೊಡುತ್ತಾ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ ನಮ್ಮ ರಕ್ಷಕನು ಒಡೆಯನು ಆಗಿರುವ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಮತ್ತೊಂದಾವರ್ತಿ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಕಳೆದ ಕಾರ್ಯಕ್ರಮದಲ್ಲಿ ನಾವು ಯೋಹಾನುಭರದ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನದಿಂದ ಇಪ್ಪತ್ತಾರನೇ ವಚನದ ತನಕ ಧ್ಯಾನ ಮಾಡಿಕೊಂಡಿರುತ್ತೇವೆ ಇಂದು ನಾವು ಯೋಹಾನುಬರದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಿಂದ ಐದನೇ ಅಧ್ಯಾಯದ ಮೂರನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ ಇಂದಿನ ನಮ್ಮ ಧ್ಯಾನವನ್ನು ಆರಂಭಿಸುವ ಹಾಗೆ ಯುಹಾನುಭರದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಿಂದ ಇಪ್ಪತ್ತೊಂಬತ್ತನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನು ಒಬ್ಬ ಹೆಂಗಸಿನ ಸಂಗಡ ಮಾತಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು ಆದರೂ ನಿನಗೇನು ಬೇಕು ಆಕೆಯ ಸಂಗಡ ಯಾಕೆ ಮಾತಾಡುತ್ತೀ ಎಂದು ಒಬ್ಬರೂ ಕೇಳಲಿಲ್ಲ ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ ಅಲ್ಲಿ ಒಬ್ಬನಿದ್ದಾನೆ ನಾನು ಇದುವರೆಗೆ ಮಾಡಿದ್ದನ್ನೆಲ್ಲಾ ನನಗೆ ಹೇಳಿದನು ಬಂದು ಅವನನ್ನು ನೋಡಿರಿ ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂದು ಹೇಳಲು ಎಂಬದೆ ಕರ್ತನಲ್ಲಿ ಪ್ರಿಯ ದೇವಜನರೇ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ ಈಗ ಆ ಸ್ತ್ರೀಯು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟವಳಾಗಿದ್ದಳು ಆದುದರಿಂದ ಇತರರಿಗೂ ಈ ವಿಷಯವನ್ನು ಹೇಳಬೇಕೆಂದು ಆಕೆಯು ಊರೊಳಕ್ಕೆ ನುಗ್ಗಿದಳು ಮುಂದುವರೆದು ಆಕೆಯು ಊರೊಳಕ್ಕೆ ಹೋಗಿ ಜನರಿಗೆ ಎಂಬುದಾಗಿ ನೋಡುತ್ತೇವೆ ಇವರು ಪುರುಷರೋ ಸ್ತ್ರೀಯರೋ ಎಂಬುದಾಗಿ ನಮಗೆ ತಿಳಿದಿರುವುದಿಲ್ಲ ಆದರೆ ಹೇಗೋ ಈಕೆಯು ಸ್ತ್ರೀಯರಿಗಿಂತ ಪುರುಷರ ನಡುವೆ ಜನಪ್ರಿಯಳಾಗಿದ್ದಳು ಆದುದರಿಂದ ಬಹುಶಃ ಪುರುಷರಿಗೆ ಹೇಳಿರುವ ಸಾಧ್ಯತೆ ಇರುತ್ತದೆ ಅವರು ಈಕೆಯ ವಿಷಯದಲ್ಲಿ ಇನ್ನೂ ಏನನ್ನು ಹೇಳುತ್ತಾನೆ ಎಂಬುದನ್ನು ಕೇಳಲು ಆಸಕ್ತಿಯಿಂದ ಬಂದಿರಬಹುದು ಕರ್ತನಲ್ಲಿ ಪ್ರಿಯರೇ ನಾವು ನಮ್ಮ ಧ್ಯಾನದಲ್ಲಿ ಮುಂದುವರೆದು ಯೋಹಾನುಬರದ ಸುವಾರ್ತೆ ನಾಲ್ಕನೆಯ ಅಧ್ಯಾಯ ಮೂವತ್ತನೇ ವಚನ ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಆತನ ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೊರಟರು ಎಂಬುದಾಗಿ ನೋಡಿರಿ ಪ್ರಿಯರೇ ಆ ಜನರು ಆ ಸ್ತ್ರೀಯ ಸಾಕ್ಷಿಯಿಂದಾಗಿ ಆತನನ್ನು ನೋಡಲು ಊರೊಳಗಿಂದ ಹೊರಟು ಬಂದರು ಅದು ನಾವು ನೋಡಬೇಕಾದ ಬಹು ಪ್ರಾಮುಖ್ಯವಾದ ಸಂಗತಿಯಾಗಿರುತ್ತದೆ ಆಕೆಯು ಇತರರಿಗೆ ಸಾಕ್ಷಿ ಹೇಳಿರುವ ನಿಜಾಂಶವು ಆಕೆಯ ನಂಬಿಕೆಯ ರುಜುವಾತಾಗಿರುತ್ತದೆ ಕರ್ತನಲ್ಲಿ ಪ್ರಿಯ ದೇವಜನರೇ ಈ ವಾಕ್ಯಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ ಯೇಸು ಕ್ರಿಸ್ತನು ಆ ಸ್ತ್ರೀಯನ್ನು ಸಂಧಿಸುವುದರ ಮೂಲಕ ತಂದೆಯ ಚಿತ್ತವನ್ನು ನೆರವೇರಿಸುವ ಕಾರಣದಿಂದಾಗಿ ಆತನು ಸಮಾರ್ಯದ ಮೂಲಕ ಹಾದುಹೋದನು ಎಂಬುದೇ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಮೂವತ್ತೈದನೇ ವಚನದಿಂದ ಮೂವತ್ತೆಂಟು ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಇನ್ನು ನಾಲ್ಕು ತಿಂಗಳಿಗೆ ಸುಗ್ಗಿ ಬರುವುದೆಂದು ನೀವು ಹೇಳುವುದುಂಟಷ್ಟೇ ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ ಅವನು ನಿತ್ಯಜೀವಕ್ಕೆ ಪ್ರತಿಫಲವನ್ನು ಕೂಡಿಸುತ್ತಾನೆ ಹೀಗೆ ಬಿತ್ತುವನಿಗೂ ಕೊಯ್ಯುವನಿಗೂ ಕೂಡ ಸಂತೋಷವಾಗುವುದು ಬಿತ್ತುವನೊಬ್ಬ ಕೊಯ್ಯುವನೊಬ್ಬ ಎಂಬ ಗಾದೆಯಂತೆ ಆಯಿತು ನೀವು ಮಾಡದಂಥ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳುಹಿಸಿದೆನು ಬೇರೊಬ್ಬರು ಕಷ್ಟಮಾಡಿದ್ದಾರೆ ನೀವು ನಡುವೆ ಅವರ ಕಷ್ಟದಲ್ಲಿ ಸೇರಿದ್ದೀರಿ ಎಂದು ಹೇಳಿದನು ಎಂಬದೆ ಕರ್ತನಲ್ಲಿ ಪ್ರಿಯ ದೇವಜನರೇ ಈ ಘಟನೆಯು ಡಿಶೆಂಬರ್ ತಿಂಗಳಲ್ಲಿ ನಡೆದಿರಬಹುದು ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಮತ್ತು ಈ ಘಟನೆ ನಡೆದಂಥ ಸ್ಥಳದಲ್ಲಿನ ಸುಗ್ಗಿ ಕಾಲವು ಏಪ್ರಿಲ್ ತಿಂಗಳಲ್ಲಿ ಇರುತ್ತದೆ ಪ್ರಿಯರೇ ನಾವು ಜೀವಿಸುತ್ತಿರುವಂಥ ಈ ಯುಗದಲ್ಲಿ ನಮ್ಮ ಕೆಲಸವು ಬಿತ್ತುವುದಾಗಿರುತ್ತದೆ ನೋಡಿರಿ ಬಾನುಲಿಯ ಮುಖಾಂತರ ಮತ್ತು ಇನ್ನೂ ಹಲವಾರು ಮಾಧ್ಯಮಗಳ ಮುಖಾಂತರ ನಾವು ದೇವರ ವಾಕ್ಯವನ್ನು ಬಿತ್ತುತ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇಂದು ಅನೇಕ ಸಭೆಗಳು ದೇವರ ವಾಕ್ಯವನ್ನು ಬಿತ್ತುತ್ತಾ ಇದೆ ಮತ್ತು ನಿಜವಾಗಿಯೂ ದೇವರ ವಾಕ್ಯ ಸಿಗುವಂಥ ಸಭೆಗಳಿಗೆ ಜನರು ಹೋಗುತ್ತಾರೆ ಬಿತ್ತುವನೊಬ್ಬ ಕೊಯ್ಯುವನೊಬ್ಬ ಎಂಬ ಗಾದೆಯಂತೆ ಆಯಿತು ನಿಜವಾಗಿಯೂ ಇದರಲ್ಲಿ ನಾವು ಸಂತೋಷಿಸುತ್ತೇವೆ ಪ್ರಿಯರೇ ನಮ್ಮ ಧ್ಯಾನವನ್ನು ಮುಂದುವರಿಸಿ ಯೋಹಾನುಭರದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನವನ್ನು ಓದುವಾಗ ಇಲ್ಲಿ ಹೀಗೆ ನೋಡುತ್ತೇವೆ ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದ್ದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವವರಾದರು ಎಂಬದೆ ಕರ್ತನಲ್ಲಿ ಪ್ರಿಯ ದೇವಜನರೇ ಮೊಬ್ಬಾದ ಗತಕಾಲವನ್ನು ಹೊಂದಿದ್ದ ಒಬ್ಬ ಸ್ತ್ರೀಯ ಸಾಕ್ಷಿಯ ಮೂಲಕ ಸಮಾರಿಯರ ದೊಡ್ಡ ಜನಸಮೂಹವು ಯೇಸು ಕ್ರಿಸ್ತನನ್ನು ನಂಬುವವರಾದರು ನಮ್ಮ ಧ್ಯಾನದಲ್ಲಿ ಯೋಹಾನ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಲವತ್ತನೇ ವಚನದಿಂದ ನಲವತ್ತೆರಡನೆಯ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಆದ್ದರಿಂದ ಆ ಸಮಾರಿಯರು ಆತನ ಬಳಿಗೆ ಬಂದು ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು ಎರಡು ದಿವಸ ಅವರಲ್ಲೇ ಇದ್ದನು ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ ನಾವು ಆತನನ್ನು ನಂಬಿರುವುದು ಇನ್ನೂ ನಿನ್ನ ಮಾತಿನ ಮೇಲೆ ಅಲ್ಲ ನಾವು ಕಿವಿಯಾರ ಕೇಳಿ ಈತನ ಲೋಕರಕ್ಷಕನೇ ಹೌದೆಂದು ತಿಳುಕೊಂಡಿದ್ದೇವೆ ಎಂದು ಹೇಳಿದರು ಎಂಬುದೇ ಕರ್ತನಲ್ಲಿ ಪ್ರಿಯ ದೇವಜನರೇ ಇಲ್ಲಿ ಒಂದು ಅದ್ಭುತಕರವಾದ ಸಂಗತಿಯನ್ನು ನಾವು ನೋಡುತ್ತೇವಲ್ಲವೇ ಆ ಜನರು ಜೀವಕರ ನೀರಿನ ಬಳಿಗೆ ಬಂದರು ಮತ್ತು ಅದರಿಂದ ಕುಡಿದರು ಅವರಿಗಿದ್ದಂಥ ಒಂದೇ ಒಂದು ನಿಯಮವೇನೆಂದರೆ ಅವರು ಬಾಯಾರಬೇಕಾಗಿತ್ತು ನಾವು ಪಾಪಿಗಳಾಗಿದ್ದೇವೆ ಎಂದು ತಿಳಿದುಕೊಳ್ಳುವವರೆಗೂ ನಾವು ಬಾಯಾರುವುದಿಲ್ಲ ಎಲೈ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಎಂಬುದಾಗಿ ಪ್ರವಾದಿಯಾದ ಈಶಾಯನು ಕೂಗಿಕೊಂಡನು ಅದನ್ನು ಈಶಾಯನ ಪ್ರವಾದನೆ ಗ್ರಂಥ ಐವತ್ತೈದನೇ ಅಧ್ಯಾಯ ಒಂದನೇ ವಚನದಲ್ಲಿ ನೋಡಬಹುದು ನಮ್ಮ ಕರ್ತನಾದ ಕ್ರಿಸ್ತನು ಅದೇ ಆಮಂತ್ರಣವನ್ನು ಸುವಾರ್ತೆ ಏಳನೇ ಅಧ್ಯಾಯ ಮೂವತ್ತೇಳನೇ ವಚನದಲ್ಲಿ ನೀಡಿದನು ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಆ ಜಾತ್ರೆಯ ಮಹಾದಿವಸವಾದ ಕಡೇ ದಿನದಲ್ಲಿ ಏಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಎಂಬದೆ ಜೀವಕರ ನೀರು ಯಾವ ಮನುಷ್ಯನಿಗಾದರೂ ಇರುತ್ತದೆ ಆದರೆ ಒಂದೇ ಒಂದು ನಿಯಮದ ಅವಶ್ಯಕತೆ ಇದೆ ಅದು ಯಾವುದೆಂದರೆ ನಾವು ಬಾಯಾರಬೇಕಾಗಿದೆ ಅನೇಕ ಸಮಾರಿಯರು ಆತನ ಬಳಿಗೆ ಬಂದರು ಮತ್ತು ಅವರೆಲ್ಲರೂ ಕುಡಿದರು ಕರ್ತನಲ್ಲಿ ಪ್ರಿಯ ದೇವಜನರೇ ಯಾವ ರೀತಿಯಲ್ಲಿ ಆಶ್ರೀಯ ಸಾಕ್ಷಿಯ ಮೂಲಕ ಅನೇಕರು ಕ್ರಿಸ್ತನ ಬಳಿಗೆ ಬಂದರೋ ಇಂದು ಸಹ ಮತ್ತೊಬ್ಬರ ಪ್ರಭಾವದ ಮೂಲಕ ಅನೇಕ ಜನರು ಕ್ರಿಸ್ತನನ್ನು ತಿಳಿದುಕೊಳ್ಳುವುದಕ್ಕಾಗಿ ನಡೆಸಲ್ಪಡುತ್ತಿರುವರು ವಾಸ್ತವಿಕವಾಗಿ ನೋಡುವಾಗ ಇತರ ಜೀವಿತಗಳ ಮೇಲೆ ಪ್ರಭಾವ ಬೀರಿರುವ ಒಂದು ಜೀವಿತ ಮತ್ತೊಂದು ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರಿರುವ ಒಂದು ವ್ಯಕ್ತಿತ್ವ ಅನೇಕ ಸಾರಿ ಕ್ರಿಸ್ತನ ಕಡೆಗೆ ನಡೆಸುವಂಥವುಗಳಾಗಿರುತ್ತವೆ ಕೆಲವು ಯವನಸ್ಥರು ಗಮನಾರ್ಹವಾದ ಹೆತ್ತವರನ್ನು ಹೊಂದಿರುತ್ತಾರೆ ಮತ್ತು ಅಂತವರ ಹೆತ್ತವರ ಪ್ರಭಾವದಿಂದ ಆ ಯವನಸ್ಥರು ಕ್ರಿಸ್ತನ ಬಳಿಗೆ ಬರಬಹುದು ಅವರು ತಾವಾಗಿಯೇ ಕ್ರಿಸ್ತನೊಂದಿಗೆ ಯಾವ ಸಂಪರ್ಕವನ್ನು ಹೊಂದಿರದೆ ಕೇವಲ ತಮ್ಮ ತಂದೆ ತಾಯಿಗಳ ಬೆಳಕಿನಲ್ಲಿ ಜೀವಿಸಿರುತ್ತಾರೆ ನಂತರ ತಮ್ಮ ತಂದೆ ತಾಯಿಗಳ ಪ್ರಭಾವ ಇಲ್ಲದೆ ಹೋಗುವಾಗ ಅವರು ಎಡವಿ ಬೀಳುವವರಾಗಿರುತ್ತಾರೆ ಇದನ್ನು ಇಂದಿನ ದಿನಗಳಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡಬಹುದು ಆದ್ದರಿಂದ ಕ್ರಿಸ್ತನಿಗಾಗಿ ಮತ್ತೊಬ್ಬರ ಮೇಲೆ ನಮ್ಮ ಪ್ರಭಾವವನ್ನು ಅಭ್ಯಾಸಿಸುವುದು ಅದ್ಭುತಕರವಾದ ಸಂಗತಿಯಾಗಿರುತ್ತದೆ ಆದರೆ ಅದು ಅಲ್ಲಿಗೆ ನಿಂತು ಹೋಗಬಾರದು ಆ ವ್ಯಕ್ತಿಯು ಕ್ರಿಸ್ತನೊಂದಿಗೆ ವೈಯಕ್ತಿಕ ಸಂಬಂಧದೊಂದಿಗೆ ಮುಂದುವರೆದಿದ್ದಾನೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ನಮ್ಮ ವಾಕ್ಯ ಭಾಗದಲ್ಲಿ ಸಮಾರಿಯರು ಆ ಹೆಂಗಸಿಗೆ ಹೇಳಿದಂಥ ಮಾತು ಹೀಗಿರುತ್ತದೆ ನಾವು ಆತರನ್ನು ನಂಬಿರುವುದು ಇನ್ನೂ ನಿನ್ನ ಮಾತಿನ ಮೇಲೆ ಅಲ್ಲ ನಾವು ಕಿವಿಯಾರೆ ಕೇಳಿ ಈತನು ಲೋಕರಕ್ಷಕನೇ ಹೌದೆಂದು ತಿಳಿಕೊಂಡಿದ್ದೇವೆ ಎಂಬದೆ ಪ್ರಿಯ ದೇವಜನರೇ ಈಗ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮತ್ತೊಂದು ಭಾಗಕ್ಕೆ ನಾವು ಹೋಗೋಣ ಯೇಸು ಕ್ರಿಸ್ತನು ಕಪೇರ್ನೌಮಿನಲ್ಲಿ ಒಬ್ಬ ಪ್ರಧಾನನ ಮಗನನ್ನು ಮಾತಿನಿಂದಲೇ ಸ್ವಸ್ಥ ಮಾಡಿದನು ಎಂಬುದನ್ನು ಈ ಭಾಗದಲ್ಲಿ ನಾವು ನೋಡಲಿದ್ದೇವೆ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಯೋಹಾನುಭದ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಲವತ್ಮೂರನೇ ವಚನದಿಂದ ನಲವತ್ತಾರನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಎರಡು ದಿವಸಗಳಾದ ಮೇಲೆ ಆತನು ಅಲ್ಲಿಂದ ಹೊರಟು ಗಲೀಲಾಯಕ್ಕೆ ಹೋದನು ಯಾಕಂದರೆ ಪ್ರವಾದಿಗೆ ಸ್ವದೇಶದಲ್ಲಿ ಮರ್ಯಾದೆ ಇಲ್ಲವೆಂದು ಏಸು ತಾನೇ ಹೇಳಿದನು ಗಲೀಲಾಯದವರು ತಾವು ಎರೋಸಲೇಮಿನ ಜಾತ್ರೆಗೆ ಹೋಗಿ ಆತನು ಅಲ್ಲಿ ಮಾಡಿದನ್ನೆಲ್ಲ ನೋಡಿದ್ದರಿಂದ ಆತನು ಗಲೀಲಾಯಕ್ಕೆ ಬಂದಾಗ ಆತನನ್ನು ಆದರದಿಂದ ಅಂಗೀಕರಿಸಿದರು ಹೀಗಿರಲಾಗಿ ಯೇಸು ತಾನು ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದ ಗಲೀಲಾಯದ ಖಾನಾ ಊರಿಗೆ ಮತ್ತೊಮ್ಮೆ ಬಂದನು ಅಲ್ಲಿದ್ದಾಗ ಅರಮನೆಯ ಒಬ್ಬ ಪ್ರಧಾನನ ಮಗನು ಕಪಿರ್ನೋಮಿನಲ್ಲಿ ಅಸ್ವಸ್ಥನಾಗಿದ್ದನು ಎಂಬದೆ ಕರ್ತನಲ್ಲಿ ಪ್ರಿಯ ದೇವಜನರೇ ಈ ವಾಕ್ಯ ಭಾಗವನ್ನು ನಾವು ಓದುವಾಗ ಯೋಹಾನನು ಪುನಃ ನಮಗೆ ಭೂಗೋಳವನ್ನು ಕೊಡುತ್ತಿರುವುದನ್ನು ನಾವು ಗಮನಿಸಬಹುದು ಯೇಸುಕ್ರಿಸ್ತನು ಸಮಾರ್ಯವನ್ನು ಬಿಟ್ಟು ಗಲ್ಲಾಯದೊಳಕ್ಕೆ ಹೋಗುತ್ತಾನೆ ಮತ್ತು ಗಲ್ಲಾಯದವರು ಆತನ ಮೇಲೆ ನಂಬಿಕೆ ಇಟ್ಟರು ಯಾಕೆಂದರೆ ಅವರು ಯರುಸಲೇಮಿನ ಜಾತ್ರೆಯಲ್ಲಿ ಆತನು ಮಾಡಿದ್ದೆಲ್ಲವನ್ನೂ ನೋಡಿದ್ದರು ನಂತರ ಆತನು ನಿರ್ದಿಷ್ಟವಾಗಿ ಗಲ್ಲಾಯದ ಖಾನಾ ಊರಿಗೆ ಹೋದನು ಯಾಕೆಂದರೆ ಒಬ್ಬ ಪ್ರಧಾನನ ಮಗನು ಖಪೇರ್ ನೌಮಿನಲ್ಲಿ ಅಸ್ವಸ್ಥನಾಗಿದ್ದನು ನಮ್ಮ ಧ್ಯಾನವನ್ನು ಮುಂದುವರಿಸಿ ಯೋಹಾನಬರಿಸುವಾರ್ತೆ ನಾಲ್ಕನೇ ಅಧ್ಯಾಯ ನಲವತ್ತೇಳನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಯೇಸು ಯೂದಾಯದಿಂದ ಗಲ್ಲಾಯಕ್ಕೆ ಬಂದ ಸುದ್ದಿಯನ್ನು ಆ ಪ್ರಧಾನನು ಕೇಳಿದಾಗ ತನ್ನ ಮಗನು ಸಾಯುವ ಹಾಗಿದ್ದರಿಂದ ಯೇಸುವಿನ ಬಳಿಗೆ ಹೋಗಿ ನೀನು ಬಂದು ನನ್ನ ಮಗನನ್ನು ಸ್ವಸ್ಥ ಮಾಡಬೇಕೆಂದು ಬೇಡಿಕೊಂಡನು ಎಂಬದೆ ಕರ್ತನಲ್ಲಿ ಪ್ರಿಯ ದೇವಜನರೇ ಈ ವಾಕ್ಯ ಭಾಗದಲ್ಲಿ ಒಬ್ಬ ತಂದೆಯು ತನ್ನ ಮಗನ ಪರವಾಗಿ ನಂಬಿಕೆ ವ್ಯಕ್ತಪಡಿಸಿರುವುದನ್ನು ನಾವು ನೋಡುತ್ತೇವೆ ಇದು ಈಗಾಗಲೇ ನಾವು ಮಾತಾಡಿದಂಥ ಒಂದು ಸಂಗತಿಯನ್ನು ನಿದರ್ಶಿಸುತ್ತದೆ ಅಂದರೆ ಯೇಸು ಕ್ರಿಸ್ತನೊಂದಿಗೆ ನಮ್ಮ ಮಕ್ಕಳು ವೈಯಕ್ತಿಕ ಸಂಪರ್ಕವನ್ನು ಹೊಂದಿರಬೇಕು ಎಂಬುದನ್ನು ನಾವು ಖಚಿತಪಡಿಸಿಕೊಳ್ಳಬೇಕು ಕರ್ತನಲ್ಲಿ ಪ್ರಿಯರೇ ನಮ್ಮ ಧ್ಯಾನವನ್ನು ಮುಂದುವರಿಸಿ ಯೋಹಾನಬರದ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಲವತ್ತೆಂಟನೇ ವಚನದಿಂದ ಐವತ್ತು ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಏಸು ಅವನಿಗೆ ನೀವು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲವೆಂದು ಹೇಳಿದನು ಆ ಪ್ರಧಾನನು ಸ್ವಾಮಿ ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಅನ್ನಲು ಏಸು ಅವನಿಗೆ ನಿನ್ನ ಮಗನು ಬದುಕುತ್ತಾನೆ ಹೋಗು ಎಂದು ಉತ್ತರ ಕೊಟ್ಟನು ಆ ಗೃಹಸ್ಥನು ಯೇಸು ತನಗೆ ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು ಎಂಬುದೇ ಕರ್ತನಲ್ಲಿ ಪ್ರಿಯ ದೇವಜನರೇ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ ಆ ಪ್ರಧಾನನು ತಾನು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡುವನಲ್ಲ ಎನ್ನುವ ರೀತಿಯಲ್ಲಿ ಆ ಸಮ್ಮತಿಯನ್ನು ಸೂಚಿಸಿದನು ಅವನಿಗೆ ತನ್ನ ಮಗನು ಬೇಕಾಗಿದ್ದನು ಎಂಬದೆ ಅದುವೇ ಅವನಿಗೆ ಬಹು ಮುಖ್ಯವಾದದ್ದಾಗಿತ್ತು ಏಸು ಕ್ರಿಸ್ತನು ಆ ಪ್ರಧಾನನ ನಂಬಿಕೆಗೆ ಪ್ರತಿಕ್ರಿಯಿಸಿ ಅವನ ಮಗನನ್ನು ಗುಣಪಡಿಸಿದನು ಅದು ಅದ್ಭುತಕರವಾದ ಸಂಗತಿಯಾಗಿದೆ ಪ್ರಿಯ ದೇವಜನರೇ ಆದರೆ ಹೇಗೋ ದುಃಖಕರವಾದ ಸಂಗತಿ ಏನೆಂದರೆ ಆ ಪ್ರಧಾನನು ತನ್ನ ಮಗನನ್ನು ಕ್ರಿಸ್ತನ ಸನ್ನಿಧಾನಕ್ಕೆ ತರಲೇ ಇಲ್ಲ ಅದು ಮತ್ತಷ್ಟು ಮುಖ್ಯವಾದದಾಗಿತ್ತು ಒಂದು ವೇಳೆ ತನ್ನ ಮಗನು ಗುಣಹೊಂದಿದ ನಂತರ ಅವನನ್ನು ಕ್ರಿಸ್ತನ ಬಳಿಗೆ ಕರಕೊಂಡು ಬಂದಿರಬಹುದೆಂದು ನಾವು ನಿರೀಕ್ಷಿಸೋಣ ಸಮಾರಿಯದ ಸ್ತ್ರೀಯು ತಾನು ದುರ್ನಡತೆಯವಳು ಕೆಟ್ಟ ಹೆಂಗಸು ಆಗಿದ್ದರೂ ಅನೇಕ ಜನರನ್ನು ಕರ್ತನಾದ ಏಸು ಕ್ರಿಸ್ತನಿಗೆ ಮುಖಾಮುಖಿಯಾಗಿ ತಂದಳು ಪ್ರಿಯ ದೇವಜನರೇ ಯಾವ ಸಂದೇಶಕನಾಗಲಿ ಅಥವಾ ಬೋಧಕನಾಗಲಿ ಮಾಡದೇ ಇರುವಂಥ ರೀತಿಯಲ್ಲಿ ನಾವು ಮತ್ತೊಬ್ಬರ ಮೇಲೆ ಪ್ರಭಾವವನ್ನು ಬೀರಬಹುದು ಒಂದು ವೇಳೆ ನಮ್ಮನ್ನು ಬಿಟ್ಟರೆ ಅಂಥ ವ್ಯಕ್ತಿಯನ್ನು ಬೇರೆ ಯಾರೂ ತಲುಪಲಿಕ್ಕಾಗದೇ ಇರಬಹುದು ಆ ವ್ಯಕ್ತಿಯ ಮೇಲೆ ನಮ್ಮ ಪ್ರಭಾವ ಇರಬಹುದು ಆ ವ್ಯಕ್ತಿಯನ್ನು ನಾವು ಕ್ರಿಸ್ತನಿಗೆ ಮುಖಾಮುಖಿಯಾಗಿ ತರುವೆವು ಎಂಬುದರ ವಿಷಯದಲ್ಲಿ ಖಚಿತವಾಗಿರಬೇಕು ನಮ್ಮ ಧ್ಯಾನವನ್ನು ಮುಂದುವರಿಸಿ ಯೋಹಾನಬರಸುವಾರ್ತೆ ನಾಲ್ಕನೇ ಅಧ್ಯಾಯ ಐವತ್ತೊಂದು ಮತ್ತು ಐವತ್ತೆರಡನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಅವನು ಇನ್ನೂ ಗಟ್ಟಾ ಇಳಿದು ಹೋಗುತ್ತಿರುವಲ್ಲಿ ಅವನ ಆಳುಗಳು ಅವನೆದುರಿಗೆ ಬಂದು ನಿನ್ನ ಮಗನು ಬದುಕಿಕೊಂಡನು ಅಂದರು ಎಷ್ಟು ಗಂಟೆಗೆ ಅವನಿಗೆ ರೋಗವೂ ಇಳಿತರವಾಯಿತೆಂದು ಅವನು ಅವರನ್ನು ಕೇಳಿದಾಗ ಅವರು ನಿನ್ನೆ ಮಧ್ಯಾಹ್ನದ ಒಂದು ಗಂಟೆಗೆ ಜ್ವರವು ಅವನನ್ನು ಬಿಟ್ಟಿತು ಅಂದರು ಎಂಬದೆ ಕರ್ತನಲ್ಲಿ ಪ್ರಿಯರೆ ಈ ವಾಕ್ಯ ಭಾಗದಲ್ಲಿ ಪುನಃ ನಾವು ಸಮಯದ ವಿಷಯವಾಗಿ ನೋಡುವುದಾದರೆ ರೋಮನ್ನರ ಸಮಯ ಎಣಿಕೆಯ ಪ್ರಕಾರ ಇದು ಒಂದು ವೇಳೆ ಸಾಯಂಕಾಲ ಏಳು ಗಂಟೆಯಾಗಿರಬಹುದು ಆದರೆ ಯಹೂದ್ಯರ ಪ್ರಕಾರ ಇದು ಮಧ್ಯಾಹ್ನದ ಒಂದು ಗಂಟೆಯಾಗಿರುತ್ತದೆ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಸುವಾರ್ತೆ ನಾಲ್ಕನೇ ಅಧ್ಯಾಯ ಐವತ್ಮೂರು ಮತ್ತು ನಾಲ್ಕನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಆಗ ನಿನ್ನ ಮಗನು ಬದುಕುತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲಿಯೇ ಅದಾಯಿತೆಂದು ತಂದೆಯೂ ತಿಳಿದುಕೊಂಡದರಿಂದ ಅವನೂ ಅವನ ಮನೆಯವರೆಲ್ಲರೂ ಆತನನ್ನು ನಂಬಿದರು ಯೇಸು ಯೂದಾಯದಿಂದ ಗಳಿಲಾಯಕ್ಕೆ ಬಂದ ಮೇಲೆ ಈ ಎರಡನೆಯ ಸೂಚಿ ಕಾರ್ಯವನ್ನು ಮಾಡಿದನು ಎಂಬದೆ ಕರ್ತನಲ್ಲಿ ಪ್ರಿಯ ದೇವಜನದೆ ಪ್ರಧಾನನು ತನ್ನ ಮನೆಯವರೆಲ್ಲರನ್ನು ಕ್ರಿಸ್ತನಿಗಾಗಿ ಸಾಧಿಸಿಕೊಂಡನು ಅವರಲ್ಲಿ ಪ್ರತಿಯೊಬ್ಬನೂ ತಮ್ಮ ವೈಯಕ್ತಿಕ ನಂಬಿಕೆಯನ್ನು ಪ್ರಯೋಗಿಸಬೇಕಾಗಿರುತ್ತದೆ ಆದರೆ ಈ ಮನುಷ್ಯನು ಅವರನ್ನು ಸಾಧಿಸಿಕೊಂಡನು ಮತ್ತು ಕ್ರಿಸ್ತನಿಗಾಗಿ ತನ್ನ ಪ್ರಭಾವವನ್ನು ಪ್ರಯೋಗಿಸುವನಾದನು ಪ್ರಿಯರೇ ಇದು ಏಸುಕ್ರಿಸ್ತನು ಮಾಡಿದ ಎರಡನೆಯ ಸೂಚಕ ಕಾರ್ಯವೆಂದು ಹೇಳುತ್ತಾ ಈ ನಾಲ್ಕನೆಯ ಅಧ್ಯಾಯವು ಮುಕ್ತಾಯಗೊಳ್ಳುತ್ತದೆ ನಮ್ಮ ಧ್ಯಾನವನ್ನು ಮುಂದುವರಿಸಿ ಐದನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಆರಿಸೋಣ ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಏಸುಕ್ರಿಸ್ತನು ಬೆತೆಸ್ತಾಕೊಳದ ಬಳಿಯಲ್ಲಿ ಒಬ್ಬ ಮನುಷ್ಯನನ್ನು ಸ್ವಸ್ಥ ಮಾಡಿದ್ದು ಮೂರನೇ ಕಾರ್ಯ ಎಂಬುದಾಗಿರುತ್ತದೆ ಕರ್ತನಲ್ಲಿ ಪ್ರಿಯ ದೇವಜನರೇ ಈ ಐದನೇ ಅಧ್ಯಾಯವು ಯೇಸು ಕ್ರಿಸ್ತನು ಬೆತೆಸ್ತಾ ಕೊಳ್ಳದ ಬಳಿಯಲ್ಲಿ ಒಬ್ಬ ಶಕ್ತಿಹೀನ ಮನುಷ್ಯನನ್ನು ಸ್ವಸ್ಥ ಮಾಡಿದರ ಅದ್ಭುತವಾದ ಘಟನೆಗೆ ನಮ್ಮನ್ನು ತರುತ್ತದೆ ನಿಜವಾಗಿಯೂ ಒಂದು ರೀತಿಯಲ್ಲಿ ನೋಡುವುದಾದರೆ ಈ ಸೂಚಕ ಕಾರ್ಯವು ಕ್ರಿಸ್ತನ ಸೇವೆಯಲ್ಲಿ ಒಂದು ಬದಲಾವಣೆಯನ್ನು ತರುವಂಥ ಸಂದರ್ಭವಾಗಿರುತ್ತದೆ ನೋಡಿರಿ ಈ ಸೂಚಕ ಕಾರ್ಯವು ದ್ವೇಷದ ರಕ್ತಸ್ರಾವಗಳನ್ನು ಆತನ ಮಾರ್ಗದಲ್ಲಿ ಹಾಕಿತು ಅಂದರೆ ಆತನನ್ನು ದ್ವೇಷಿಸುವವರು ಆತನನ್ನು ಶಿಲೆಬೆಗೆ ಹಾಕಿ ಕೊಲ್ಲುವವರೆಗೂ ಬಿಡಲಿಲ್ಲ ಪ್ರೀತಿಯುಳ್ಳ ಯೋಹಾನ ಯೋಹಾನಬರದ ಸುವಾರ್ತೆ ಐದನೇ ಅಧ್ಯಾಯ ಹದಿನಾರರಿಂದ ಹದಿನೆಂಟನೇ ವಚನಗಳಲ್ಲಿ ನಾವು ಹೀಗೆ ನೋಡುತ್ತೇವೆ ಆದ ಕಾರಣ ಈ ಹುದ್ದರು ಏಸು ಸಬ್ಬತ್ತಿನದಲ್ಲಿ ಇಂಥ ಕೆಲಸಗಳನ್ನು ಮಾಡುತ್ತಾನಲ್ಲ ಎಂದು ಆತನನ್ನು ಹಿಂಸಿಸುವರಾದರು ಅದಕ್ಕೆ ಏಸು ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ ನಾನೂ ಕೆಲಸ ಮಾಡುತ್ತೇನೆ ಅಂದನು ಈ ಮಾತನ್ನು ಹೇಳಿದ್ದರಿಂದ ಆತನು ಸಬ್ಬದ್ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಿದರು ಎಂಬದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಇಲ್ಲಿ ನೋಡುವುದಾದರೆ ಆತನ ಮೇಲೆ ಅವರಿಗಿದ್ದ ಕಲಹವು ಅದು ಸಬ್ಬದ್ದಿನದ ಕುರಿತಾಗಿತ್ತು ಆತನು ಸಬ್ಬದ್ದಿನದಲ್ಲಿ ಮಾಡಿದ ಕಾರ್ಯಕ್ಕಾಗಿ ಅವರು ಆತನನ್ನು ಎಂದಿಗೂ ಕ್ಷಮಿಸುವವರಾಗಿರಲಿಲ್ಲ ಮಾರ್ಕನ ಬರುಸುವಾರ್ತೆ ಎರಡನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಸಬ್ಬದ್ದಿನವೂ ಮನುಷ್ಯರಿಗೋಸ್ಕರ ಉಂಟಾಯಿತೇ ಹೊರತು ಮನುಷ್ಯರು ಸಬ್ಬದ್ದಿನಗೋಸ್ಕರ ಉಂಟಾಗಲಿಲ್ಲ ಎಂಬುದಾಗಿ ಹೇಳಿದ್ದಕ್ಕೆ ಅವರು ಆತನನ್ನು ಹಗೆ ಮಾಡುವವರಾದರು ನಮ್ಮ ಕರ್ತನಾದ ಕ್ರಿಸ್ತನು ಇಲ್ಲಿ ಮಾಡಿದ ಸೂಚಿಕ ಕಾರ್ಯವು ಅವರ ಹೃದಯಗಳಲ್ಲಿ ಕೊಲೆಯನ್ನು ನಿಜವಾಗಿಯೂ ಹಾಕಿತು ಅವರು ಆತನನ್ನು ಸಬ್ಬತ್ತಿನಕ್ಕಾಗಿಯೂ ಮತ್ತು ಆತನು ತನ್ನನ್ನು ದೇವರೊಂದಿಗೆ ಸರಿಸಮಾನ ಮಾಡಿಕೊಂಡದಕ್ಕಾಗಿಯೂ ಹಾಗೆ ಮಾಡಿದರು ಪ್ರಿಯರೇ ತನ್ನನ್ನು ದೇವರೊಂದಿಗೆ ಸರಿಗಟ್ಟಿಗೊಂಡನು ಎಂಬುದು ದೈವತ್ವಕ್ಕೆ ಸ್ಪಷ್ಟವಾದ ಘೋಷಣೆಯಾಗಿರುತ್ತದೆ ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ ಈಗ ನಾವು ಈ ಅಧ್ಯಾಯದ ಆರಂಭಕ್ಕೆ ಹೋಗೋಣ ಇದು ಯಹೂದ್ಯರ ಒಂದು ಹಬ್ಬದೊಂದಿಗೆ ಅಥವಾ ಜಾತ್ರೆಯೊಂದಿಗೆ ಆರಂಭಗೊಳ್ಳುತ್ತದೆ ಈಗ ನಮ್ಮ ಮುಂದೆ ಇರುವ ಪ್ರಶ್ನೆ ಏನೆಂದರೆ ಈ ಹಬ್ಬ ಯಾವುದಾಗಿತ್ತು ಎಂಬುದಾಗಿ ಬಹುಶಃ ಇದು ಪಸ್ಕಾ ಹಬ್ಬದ ಜಾತ್ರೆಯಾಗಿದ್ದಿರಬಹುದು ಯಹೂದ್ಯರಿಗೆ ಮೂರು ಶ್ರೇಷ್ಠವಾದ ಹಬ್ಬಗಳು ಅಥವಾ ಜಾತ್ರೆಗಳು ಇರುತ್ತದೆ ಧರ್ಮೋಪದೇಶ ಕಾಂಡ ಹದಿನಾರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಹೀಗೆ ನೋಡುತ್ತೇವೆ ಉಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ ಪಂಚಾಶತಮ ದಿನದ ಜಾತ್ರೆಯಲ್ಲಿಯೂ ಪರ್ಣಶಾಲೆಗಳ ಜಾತ್ರೆಯಲ್ಲಿಯೂ ಅಂತೂ ವರ್ಷಕ್ಕೆ ಮೂರಾವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು ಎಂಬದೆ ಪ್ರಿಯರೇ ಯೋಹಾನದು ಬರೆದಿಸುವಾರ್ತೆ ಎರಡನೇ ಅಧ್ಯಾಯದಲ್ಲಿ ಪಸ್ಕ ಹಬ್ಬವನ್ನು ಏಳನೇ ಅಧ್ಯಾಯದಲ್ಲಿ ಪರ್ಣಶಾಲೆಗಳ ಹಬ್ಬವನ್ನು ನಾವು ನೋಡುವುದರಿಂದ ಅನೇಕರು ಈ ಅಧ್ಯಾಯದಲ್ಲಿ ಕಂಡುಬರುವ ಜಾತ್ರೆಯನ್ನು ಪಂಚಾಶತಮ ಜಾತ್ರೆಯೆಂಬುದಾಗಿ ಊಹಿಸಿಕೊಳ್ಳುತ್ತಾರೆ ಹೀಗೋ ಅದು ನಿಜವಾಗಿಯೂ ಮುಖ್ಯವಾಗಿರುವುದಿಲ್ಲವಾದುದರಿಂದ ಅದನ್ನು ಇಲ್ಲಿ ಕೊಟ್ಟಿರುವುದಿಲ್ಲ ಆದರೆ ಇದು ಬಹುಶಃ ಪುನಃ ಪಸ್ಕಾ ಹಬ್ಬದ ಜಾತ್ರೆಯಾಗಿರಬಹುದೆಂದು ನಾನು ಅಂದುಕೊಳ್ಳುತ್ತೇನೆ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಯೋಹಾನಬರದ ಸುವಾರ್ತೆ ಐದನೇ ಅಧ್ಯಾಯ ಮೊದಲಿನ ಮೂರು ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಇದಾದ ಮೇಲೆ ಯಹೂದ್ಯರದೊಂದು ಜಾತ್ರೆ ಬಂದದರಿಂದ ಯೇಸು ಎರುಸಲೇಮಿಗೆ ಹೋದನು ಎರುಸಲೇಮಿನ ಕುರಿ ಅಗಸೆ ಬಾಗಿಲಿನ ಹತ್ತರದಲ್ಲಿ ಒಂದು ಕೊಳವಿದೆ ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತೇಸ್ತಾ ಎಂದು ಹೆಸರು ಅಲ್ಲಿ ಐದು ಮಂಟಪಗಳಿವೆ ಇವುಗಳಲ್ಲಿ ಬಹೂ ರೋಗಿಗಳು ಕುರುಡರು ಕುಂಟರು ಮೈ ಒಣಗಿದವರು ಬಿದ್ದುಕೊಂಡಿರುವರು ಎಂಬದೆ ಕರ್ತನಲ್ಲಿ ಪ್ರಿಯ ದೇವಜನರೇ ಇವಾಕ್ಯ ಭಾಗದಲ್ಲಿ ನಾವು ನೋಡುತ್ತಿರುವಂಥ ಈ ಸ್ಥಳವು ನಿಜವಾಗಿಯೂ ಕುರಿ ಅಗಸೆ ಬಾಗಲಾಗಿತ್ತೇ ಹೊರತು ಮಾರುಕಟ್ಟೆ ಆಗಿರಲಿಲ್ಲ ಮತ್ತು ಇಲ್ಲಿ ಆ ಕೊಳವಿತ್ತು ಆ ಕೊಳದ ಹೆಸರು ಎಂಬುದಾಗಿ ಇತ್ತು ಅದರ ಅರ್ಥ ಒಲಿಯುವ ಹಣ್ಣುಗಳ ಮನೆ ಅಥವಾ ದಯೆಯ ಮನೆ ಎಂಬುದಾಗಿ ಇರುತ್ತದೆ ಅಲ್ಲಿ ಐದು ಮಂಟಪಗಳಿದ್ದವು ಮತ್ತು ಅವುಗಳಲ್ಲಿ ಬಹುಮಂದಿ ರೋಗಿಗಳು ಕುರುಡರು ಕುಂಟರು ಮೈ ಒಣಗಿದವರು ಬಿದ್ದುಕೊಂಡಿದ್ದರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಇಂಥ ಅನೇಕ ಮಂದಿ ರೋಗಿಗಳಲ್ಲಿ ಒಬ್ಬನನ್ನು ಸಂಧಿಸಲು ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಬಂದನು ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಆ ಸಮಾರಿಯ ಸ್ತ್ರೀಯ ಸಾಕ್ಷಿಯ ಮೂಲಕ ಅನೇಕರು ಏಸುಕ್ರಿಸ್ತನ ಬಳಿಗೆ ಬಂದರು ನೋಡಿರಿ ಯಾವ ಸಂದೇಶಕನಾಗಲಿ ಅಥವಾ ಬೋಧಕನಾಗಲಿ ಮಾಡದೆ ಇರುವಂಥ ರೀತಿಯಲ್ಲಿ ನಾವು ಮತ್ತೊಬ್ಬರ ಮೇಲೆ ಪ್ರಭಾವವನ್ನು ಬೀರಬಹುದು ಏಸುಕ್ರಿಸ್ತನಿಗಾಗಿ ಮತ್ತೊಬ್ಬರ ಮೇಲೆ ನಮ್ಮ ಪ್ರಭಾವವನ್ನು ಅಭ್ಯಾಸಿಸುವುದು ಅದ್ಭುತಕರವಾದ ಸಂಗತಿಯಾಗಿರುತ್ತದೆ ಹೌದು ಪ್ರಿಯರೆ ನಾವು ನಮ್ಮ ಪ್ರಿಯರಿಗೆ ಸಾಕ್ಷಿಗಳಾಗಿರಬೇಕು ಮತ್ತು ಕ್ರಿಸ್ತನಲ್ಲಿ ನಾವು ಜೀವಿಸುವ ನಂಬಿಕೆಯನ್ನು ಇಟ್ಟಿದ್ದೇವೆ ಹಾಗೂ ಅದು ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಮ್ಮ ಸ್ವಂತ ಜೀವಿತಗಳಲ್ಲಿ ನಾವು ಪ್ರಕಟಿಸಬೇಕು ಆದ್ದರಿಂದ ಪ್ರಿಯರೇ ನಾವು ನಮ್ಮ ದೇಹ ಆತ್ಮದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸುತ್ತಾ ಅನೇಕರನ್ನು ಕರ್ತನ ಬಳಿಗೆ ನಡೆಸೋಣ ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ತನ್ನ ಕೃಪೆಯನ್ನು ಅನುಗ್ರಹಿಸಲಿ ಪ್ರಿಯರೇ ಜೀವಜಲದ ಬುಗ್ಗೆಯಾಗಿದ್ದ ಏಸುವಿನ ಜೀವಜಲವನ್ನು ಪಡೆದುಕೊಂಡು ನಂಬಿಕೆಯ ಮೂಲಕ ರಕ್ಷಿಸಲ್ಪಟ್ಟ ಸಮಾರಿದ ಸ್ತ್ರೀಯು ಊರಿನವರೆಲ್ಲರನ್ನೂ ಆತನ ಬಳಿಗೆ ನಡೆಸಿ ಸಾಕ್ಷಿಯಾದಳು ಎಂಥ ಅದ್ಭುತವಲ್ಲವೇ ಏಸುವಿನ ಮಾತನ್ನು ನಂಬಿ ವಿಧೇಯನಾಗಿ ಹೊರಟು ಹೋದ ಪ್ರಧಾನನು ತನ್ನ ಅಸ್ವಸ್ಥನಾದ ಮಗನು ಗುಣ ಹೊಂದಲು ಕಾರಣವಾದದ್ದು ಮಾತ್ರವಲ್ಲ ಇಡೀ ಕುಟುಂಬವನ್ನೇ ನಂಬಿಕೆಗೆ ನಡೆಸಿದನು ದೇವರಿಗೆ ಮಹಿಮೆಯಾಗಲಿ ನಾವು ಕೂಡ ನಂಬಿಕೆಯ ಜೀವಿತದಲ್ಲಿ ಅನೇಕರನ್ನು ಕ್ರಿಸ್ತನ ಬಳಿಗೆ ನಡೆಸುತ್ತಾ ಸಾಕ್ಷಿಯ ಜೀವಿತವನ್ನು ದೇವರ ಮಹಿಮೆಗಾಗಿ ನಡೆಸೋಣ ಬನ್ನಿರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಎಂತೆಂಥ ಸಾಕ್ಷಿಯ ಜೀವಿತಗಳನ್ನು ನಮಗಾಗಿ ನಿನ್ನ ವಾಕ್ಯದಲ್ಲಿ ಭರಿಸಿಟ್ಟಿದ್ದೀಯ ಅದಕ್ಕಾಗಿ ಸ್ತೋತ್ರ ಪ್ರಿಯ ಕರ್ತನೆ ಈ ವಾಕ್ಯಗಳನ್ನು ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಆಶೀರ್ವದಿಸು ತಮ್ಮ ಸಾಕ್ಷ್ಯ ಜೀವಿತವನ್ನು ಕಾಪಾಡಿಕೊಂಡು ಕ್ರಿಸ್ತನಿಗೆ ಮಹಿಮೆ ತರುವಂಥ ರೀತಿಯಲ್ಲಿ ಜೀವಿಸುವಂತೆ ಕೃಪೆ ತೋರಿಸು ಅನೇಕ ಜನರು ಅನೇಕ ವಿಧವಾದಂಥ ಕಷ್ಟಗಳಲ್ಲಿದ್ದಾರೆ ಕರ್ತನೇ ಸಹಾಯ ಮಾಡು ಅವರನ್ನು ಪರಾಮರಿಸು ಅವರನ್ನು ಆಶೀರ್ವದಿಸು ಈ ಪ್ರಾರ್ಥನೆಯನ್ನು ನಜರೈತಿನ ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ ಆಮೇನ್ ಹೇಗಿತ್ತು ಪ್ರಿಯರೇ ಸತ್ಯವೇದ ಅಧ್ಯಯನವು ನಿಮ್ಮ ನಂಬಿಕೆಯನ್ನು ಬಲಪಡಿಸಿದಕ್ಕಾಗಿ ನಾವು ದೇವರನ್ನು ಕೊಂಡಾಡುತ್ತೇವೆ ನಿಮ್ಮ ಅಮೂಲ್ಯವಾದ ಕರೆಗಳಿಗಾಗಿಯೂ ವಂದನೆಗಳು ಮುಂದಿನ ಕಾರ್ಯಕ್ರಮಕ್ಕಾಗಿ ಸಿದ್ಧರಾಗಿರಿ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ